ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ದಿನಾಂಕ 13/8/2024 ಘಟಪ್ರಭಾ ಪುರಸಭೆ ಕಾರ್ಯಾಲಯದ ಮುಂದೆ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಉತ್ಸಾಹದಿಂದ ಭಾಗಿಯಾದ ದೇಶಕ್ಕೆ ಗೌರವ ಸಲ್ಲಿಸೋಣ. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಆಗಸ್ಟ್ 13-15ರವರೆಗೂ ನಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸೋಣ. ಭಾರತ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಂವಿಧಾನ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದವು. ಈ ಕಾರ್ಯಕ್ರಮದಲ್ಲಿ ಮುಖ್ಯಾಧಿಕಾರಿ ಎಂಎಸ್ ಪಾಟೀಲ್, ಹಿರಿಯರಾದ ಎಂ ದಳವಾಯಿ, ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಕೆಂಪಣ್ಣ ಚೌಕಾಶಿ, ಕಲ್ಲಪ್ಪ ಕೊಂಕಣಿ, ಮಲ್ಲುಕೋಳಿ, ಮಲ್ಲಿಕಾರ್ಜುನ್ ತುಕಾನಟ್ಟಿ, ಯರಗೌಡ ಕುಲಗಟಗಿ, ಸುರೇಶ್ ಪೂಜಾರ್, ಸಲೀಂ ಕಬ್ಬೂರು, ಇಮ್ರಾನ್ ಭಟ್ಕುರ್ಕಿ, ಸುನೀಲ್ ನಾಯಕ್, ಶೇಖರ ಕುಲಗೋಡೆ, ಅರವಿಂದ ಬಡಕುಂದ್ರಿ, ನ್ಯಾಯವಾದಿಗಳು ಕಾಡಪ್ಪ ಕರೋಶಿ, ಪರಶುರಾಮ್ ಗೋಕಾಕ್, ಯಲ್ಲಪ್ಪ ಅಟಿಮಿಟ್ಟಿ, ಜಗದೀಶ್ ಕಟಿಮಣಿ ಹಾಗೂ ಮಾಜಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ನಿರಂಜನ್ ಚಿರೂರ್, ಎನ್ಐ ನ್ಯೂಸ್, ಬೆಳಗಾವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.